ಈ ರಿಸರ್ವೇಷನ್ ವಿಚಾರದಲ್ಲಿ ಬಿಜೆಪಿ ನಮಗಿರುವಂಥ ಮಾಹಿತಿ ಪ್ರಕಾರ 100ಕ್ಕೆ 100 ಈ ಪಂಚಮಶಾಲಿ ರಿಸರ್ವೇಷನ್ ವಿಚಾರಕ್ಕೆ ಅವರು ಒಂದು ಅವರಿಗೆ 2% ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಹೆಂಗೆ ಮಾಡ್ತಾರೆ ಅಂದರೆ ಮುಸ್ಲಿಂ ಸಮುದಾಯದ 4%ಇಂದ 2%ನ ಕಿತ್ತು ಪಂಚಮಶಾಲಿ ಕೊಡುವಂಥದ್ದಕ್ಕೆ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಂತ ಅನ್ನುವಂಥದ್ದು ಮಾಹಿತಿ ಇದೆ. ಇದು ನಾನು ಪಂಚಮಶಾಲಿ ಲಿಂಗಾಯತ ಸಮುದಾಯದಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ದಯಮಾಡಿ ಬೇರೆಯವರು ತಟ್ಟೆಯಲ್ಲಿರುವಂಥ ಊಟನ ತೆಗೆದು ನಿಮಗೆ ಕೊಡುವಂಥದ್ದಕ್ಕೆ ಬಂದರೆ ಯಾವ ಕಾರಣಕ್ಕೂ ಒಪ್ಪಬೇಡಿ. ಅವ್ರು ಯಾವ ರೀತಿ ಬೇರೆ ರೀತಿಯಲ್ಲಿ ಕೊಡ್ತಾರೋ ಕೊಡಲಿ, ಅದು ಬಿಟ್ಟುಬಿಟ್ಟು ಬೇರೆಯವ್ರ ಹತ್ರ ಬೇರೆಯವರು ಕೊಟ್ಟಿರುವಂಥ ಊಟನ ಕಿತ್ತು ಅವ್ರನ್ನ ಹಸುವಿನಿಂದ ಸಾಯಿಸುವಂಥ ಕೆಲಸವನ್ನು ಮಾಡಿದ್ರೆ ಆ ಪಾಪ ನಿಮಗೆ ಸಹಿಸಲ್ಲ. ಇದು ನಮಗಿರುವಂಥ ಮಾಹಿತಿ ಪ್ರಕಾರ 100ಕ್ಕೆ 100 ಪಂಚಮಶಾಲಿಯವರಿಗೆ 2% ರಿಸರ್ವೇಷನ್, ಮುಸ್ಲಿಂ ಸಮುದಾಯದ 4% ರಿಸರ್ವೇಷನ್ ಇದೆ, ಅದು ಕಿತ್ತುಬಿಟ್ಟು ಇವ್ರಿಗೆ ಕೊಡ್ತಾರೆ ಎನ್ನುವಂಥದ್ದು ಮಾಹಿತಿ ಇದೆ. ಕಿತ್ತು ಕೊಡುವಂಥದ್ದಕ್ಕೆ ಈಗಾಗಲೇ ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡಿದ್ದಾರೆ, ಹೈಕಮಾಂಡ್ ಅವ್ರ ಹೈಕಮಾಂಡು ಆರ್ ಎಸ್ ಎಸ್ನವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅಂತ. ಇದು ಯಾವ ಕಾರಣಕ್ಕೂ ಯಾರೂ ಒಪ್ಪುವಂಥ ವಿಚಾರ ಅಲ್ಲ. ನಿಮಗೆ ನಿಮ್ಮ ನ್ಯಾಯಯುತವಾದಂಥ ಬೇಡಿಕೆ ಇದೆ, ಅದಕ್ಕೆ ನಮ್ಮದು ಸಪೋರ್ಟ್ ಇದೆ. ಎಲ್ಲ ಸಮುದಾಯದವರು ರಿಸರ್ವೇಷನ್ ಕೊಡಬೇಕು, ತಳ ಸಮುದಾಯದವರಿಗೆ ಮೇಲೆತ್ತುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ನಿಲುವು ಕೂಡ ಆಗಿದೆ. ಬಟ್ ಆದರೆ ಒಬ್ಬರದ್ದು ಕಿತ್ತು ಇನ್ನೊಬ್ಬರದ್ದು ಒಬ್ಬರ ಊಟನ ಕಿತ್ತು ನೀವು ಕಿತ್ಕೊಂಡು ತಿನ್ನುವಂಥದ್ದು ಅದು ಇಟ್ಸ್ ನಾಟ್ ಎ ಗುಡ್ ಸೈನ್, ಇಟ್ಸ್ ನಾಟ್ ಗುಡ್ ಫಾರ್ ಎನಿ ಹ್ಯೂಮನ್ ಬೀಯಿಂಗ್.